ಇವಾಗ 10th, 5th, 8th ಎಕ್ಸಾಮ್ ಬರಿಬೇಕಾಗಿರೋ ಮಕ್ಕಳು ಮೇಡಮ್, ಇನ್ ಒಂದ್ ತಿಂಗಳಲ್ಲಿ ಹೇಗ್ ಮೇಡಮ್ ಸಿಲೆಬಸ್ ಚೇಂಜ್ ಮಾಡ್ಕೊಂಡು ಓದಕ್ ಸಾಧ್ಯ ಇರುತ್ತೆ? ಆ ಮಕ್ಕಳನ್ನ ಹೇಗ್ ಪ್ರಿಪೇರ್ ಮಾಡ್ತಾರೆ ಇವ್ರು? ನಾವೆಂಗೋ ಪ್ರಿಪೇರ್ ಮಾಡಿ ಬರಸ್ತೀವಿ ಅಂತ ಇವ್ರೇನ್ ಕಾಪಿ ಮಾಡಿ ಬರಸ್ತಾರ? ಒಂದ್ ತಿಂಗಳು ಟೈಮ್ ಅಲ್ಲಿ ಮಕ್ಕಳುಗಳನ್ನ ಹೇಗ್ ಇವ್ರು ಪ್ರಿಪೇರ್ ಮಾಡ್ತಾರೆ? ಬೋರ್ಡ್ ಎಕ್ಸಾಮ್ಸ್ ಹೇಗ್ ಬರಸ್ತಾರೆ ಇವರು? ನಮ್ಮ ಮಕ್ಕಳ ಜೀವನ ಏನಾಗ್ಬೇಕು? ಇವಾಗ ಯಾವ್ದಕ್ಕೂ ಓದಿ ಯಾವ್ದೋ ಎಕ್ಸಾಮ್ ಬರಿಬೇಕು ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಹೆಂಗ್ ಓದ್ತಾರ ಅವರು? ಅವ್ರು ಹೇಳ್ತಾರಂತೆ, ಜಸ್ಟ್ ಪಾಸ್ ಆದ್ರೆ ಸಾಕು 20 marks ಪಾಸ್ ಆಗಿ ಅಂತ. 20 marks ಪಾಸ್ ಆಗೋಕೆ ಈ ಸ್ಕೂಲಿಗೆ ಕಳಿಸ್ಬೇಕಿತ್ತ, ನಾವು ಸ್ಕೋರ್ ಮಾಡ್ಲಿ ಅಂತ ತಾನೇ ಈ ಸ್ಕೂಲಿಗೆ ಕಳಿಸ್ತಾ ಇರೋದು. ಏನ್ ಹೇಳೋದು ಮೇಡಮ್? ನೋಡಿ, ಇವಾಗ ಸ್ಟೇಟ್ ಸಿಲೆಬಸ್ ಅಲ್ಲಿ ಸರ್ಟಿಫಿಕೇಟ್, ಇವಾಗ ಟಿ ಸಿ ಕೇಳಿದ್ರೇನು ಅವರು ಹೇಳ್ತಾ ಇದಾರೆ ನಾವು ಸ್ಟೇಟ್ ಸಿಲೆಬಸ್ ದೇ ಕೊಡೋದು, ಸಿ ಬಿ ಎಸ್ ಇದ್ ಕೊಡಲ್ಲ ಅಂತ. ಲಕ್ಷಾಂತರ ರೂಪಾಯಿ ದುಡ್ಡು ಕಟ್ಟಿದೀವಿ, ಇವಾಗ ನಮ್ಗೆ ನ್ಯಾಯ ಬೇಕು. ಇಲ್ಲಿ ಏನು ನ್ಯಾಯ ಸಿಗ್ತಾ ಇಲ್ಲ, ಯಾರು ಬರ್ತಾ ಇಲ್ಲ ಮುಂದಕ್ಕೆ. ಯಾರೋ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಂತೆ, ಫೀಸ್ ಕಲೆಕ್ಟ್ ಮಾಡೋರಂತೆ, ಇಂಥವ್ರೆ ಬರ್ತಾ ಇದಾರೆ. ದಯವಿಟ್ಟು, ಮೀಡಿಯಾಲಿ ಪೊಲೀಸ್ ಅವರು ಬಂದಿದ್ದಾರೆ, ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸಿ, ನ್ಯಾಯ ಕೊಡಿಸಿ, ನ್ಯಾಯ ಕೊಡಿಸಿ ಅಷ್ಟೇ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.